ಡೆಲ್ಲಿ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿರೋ ಆರ್ಸಿಬಿ ಗೆಲುವಿನ ಖುಷಿಯಲ್ಲಿ ಇದ್ದು ತಂಡದ ನಾಯಕ ವಿರಾಟ್ ಕೊಹ್ಲಿ ಅಂತೂ ಡಬಲ್ ಖುಷಿಯಲ್ಲಿ ಇದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿರೋ ವಿರಾಟ್ ಅನ್ಬಿಲೀವಬಲ್ ಅನ್ನೋ ಮಾತುಗಳ ಮೂಲಕ ಮಾತನ್ನು ಸ್ಟಾರ್ಟ್ ಮಾಡಿ ಆರ್ಸಿಬಿ ಹುಡುಗರ ಪ್ರದರ್ಶನದ ಬಗ್ಗೆ ಖುಷಿಯಿಂದ ಮಾತನಾಡಿದ್ದಾರೆ. ಅದರಲ್ಲೂ ಶ್ರೀಕಾರ್ ಭರತ್ ಆಟವನ್ನು ಮನಸಾರೆ ಹೊಗಳಿದ್ದಾರೆ. ಹೌದು, ಪಂದ್ಯ ಮುಗಿದ ಬಳಿಕ ಮಾತನಾಡಿರೋ ವಿರಾಟ್, ನಾನು ಬ್ಯಾಟಿಂಗ್ಗೆ ಇಳಿದಾಗ ಆರಂಭದಲ್ಲಿ ಬಹು ಬೇಗನೆ ವಿಕೆಟ್ ಕಳೆದುಕೊಂಡ್ವಿ. ಆಗ ನಾವು ಪಂದ್ಯ ಗೆಲ್ಲೋದು ಅಸಾಧ್ಯ ಅನ್ನೋದು ಕೊಂಚ ಮಟ್ಟಿಗೆ ಅಂದುಕೊಂಡಿದ್ವಿ. ಆದರೆ ಭರತ್ ಮತ್ತು ABD ಒಂದು ಸಣ್ಣ ಮೊತ್ತದ ಜೊತೆಯಾಟ ಆಟವಾಡಿದ್ರು, ಕೊಂಚ ಮಟ್ಟಿಗೆ ನಂಬಿಕೆ ಬಂದಿತ್ತು. ಅದನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದು ಭರತ್ ಮತ್ತು ಮ್ಯಾಕ್ಸ್ವೆಲ್ ಜೊತೆಯಾಟ. ಇಬ್ಬರ ಜೊತೆಯಾಟ ಅದ್ಭುತವಾಗಿತ್ತು ಅನ್ನೋ ಮಾತುಗಳನ್ನು ಹೇಳಿದ್ದು, ಅದರಲ್ಲೂ ಶ್ರೀಕಾರ್ ಭರತ್ ಅದ್ಭುತವಾದ ಪ್ರದರ್ಶನವನ್ನು ಮಾಡಿದ್ದಾರೆ. ಭರತ್ ಮೇಲೆ ಇದ್ದ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ನಾವು 3ನೇ ಕ್ರಮಾಂಕದಲ್ಲಿ ಡಾನ್ ಕ್ರಿಶ್ಚಿಯನ್ ಅವರನ್ನು ತಂದು ಪ್ರಯೋಗ ಮಾಡಿದ್ವಿ. ಅವರು ನೆಟ್ನಲ್ಲಿ ಹೆಚ್ಚು ಉತ್ತಮ ಶಾಟ್ಗಳನ್ನು ಮಾಡುತ್ತಿದ್ರು, ಹಾಗಾಗಿ ಆ ಪ್ರಯೋಗಕ್ಕೆ ಮುಂದಾಗಿದ್ವಿ. ಆದರೆ ಅವರು ಫೀಲ್ಡ್ನಲ್ಲಿ ಸಫಲರಾಗಲಿಲ್ಲ. ಆದರೆ ನಾವು ಭರತ್ ವಿಚಾರದಲ್ಲಿ ಯಾವುದೇ ಪ್ರಯೋಗವನ್ನು ಮಾಡಿರಲಿಲ್ಲ. ಆತ ಒಬ್ಬ 3ನೇ ಕ್ರಮಾಂಕಕ್ಕೆ ಹೇಳಿ ಮಡಿಸಿದ ಆಟಗಾರ ಅನ್ನೋದು ನಮಗೆ ಗೊತ್ತಿತ್ತು. ಇದನ್ನು ಇಂದಿನ ಪಂದ್ಯದ ಬಳಿಕ ಹೇಳುತ್ತಿರೋದಲ್ಲ, ಮೊದಲಿನಿಂದಲೂ ನಾನು ಶ್ರೀಕಾರ್ ಭರತ್ ವಿಚಾರದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದೆ. ಅದರಂತೆ ಭರತ್ ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಅವರ ಆಟ ಅದ್ಭುತವಾಗಿತ್ತು. ಅವರ ಮೇಲೆ ಯಾವುದೇ ಪ್ರಯೋಗ ಮಾಡಿಲ್ಲ. ಅವರ ನೈಜ ಆಟವನ್ನು ಅವರಿಗೆ ಆಡಲು ನಾವು ಬಿಟ್ಟಿದ್ದೆವು. ಅದರಲ್ಲೂ ಅವರು ಸಫಲರಾಗಿದ್ದಾರೆ ಅನ್ನೋ ಮಾತನ್ನು ವಿರಾಟ್ ಕೊಹ್ಲಿ ಪಂದ್ಯ ಮುಗಿದ ಬಳಿಕ ಹೇಳಿಕೊಂಡಿದ್ದಾರೆ. ಹಾಗಾದರೆ RCB ಮೂರನೇ ಕ್ರಮಾಂಕದಲ್ಲಿ ಶ್ರೀಕಾರ್ ಭರತ್ ಒಬ್ಬ ಸೂಕ್ತ ಬ್ಯಾಟ್ಸ್ಮನ್ ಅಂತ ನಿಮಗೆ ಅನಿಸುತ್ತದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಓಕೆ.